ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಪಾಪಿ ತಂದೆಯೊಬ್ಬ ತನ್ನ ಮುದ್ದಾದ ಹೆಣ್ಣು ಮಗುವಿನ ಮೇಲೆ ಹಲ್ಲೆ ನಡೆಸಿದ್ದ. ಆ ಪುಟಾಣಿ ಕಂದಮ್ಮ ಈಗಿಲ್ಲ. ದಾವಣಗೆರೆಯಲ್ಲೂ ಇಂತಹದ್ದೇ ಅಪ್ಪನೊಬ್ಬ ಇದ್ದಾನೆ. ಆತ ಹೆಣ್ಣು ಮಗು ಹುಟ್ಟಿದೆ ಅನ್ನೋದು ಗೊತ್ತಾಗಿ ಮಗುವನ್ನ ನೋಡೋಕೂ ಬಂದಿಲ್ಲ, ಪತ್ನಿಯನ್ನೂ ಕರೆದೊಯ್ದಿಲ್ಲ. ಕುರ್ಚಿಯಲ್ಲಿ ಕುಳಿತಿರೋ ಈ ಮುದ್ದಾದ ಮಗು ನೋಡಿ, ಈ ಪುಟಾಣಿಗೆ ಸದಾ ಅಮ್ಮನದ್ದೇ ಒಡನಾಟ. ಮತ್ತೆ ಅಪ್ಪ ಗೊತ್ತಿಲ್ಲ. ಈಕೆ ಅಪ್ಪನನ್ನ ನೋಡಿರೋದು ಫೋಟೋದಲ್ಲಿ ಮಾತ್ರ. ಯಾಕಂದ್ರೆ ಈ ಮುದ್ದಾದ ಮಗು ಜನಿಸಿದ ಮೇಲೆ ಅಪ್ಪ ಮನೆಗೆ ಬಂದೇ ಇಲ್ಲವಂತೆ. ಅಂದಹಾಗೆ ಈ ಪುಟಾಣಿ ಸುಧಾ ಮತ್ತು ರಾಜೇಶ್ ದಂಪತಿಗೆ ಪುತ್ರಿ. ಹೆಣ್ಣು ಮಗು ಹುಟ್ಟಿರುವ ಕಾರಣಕ್ಕೆ ಪತಿ ಬಂದೇ ಇಲ್ಲ ಅಂತಾರೆ ಸುಧಾ. ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಇರುತ್ತೆ ನನಗೆ. ಯಾಕಂದ್ರೆ ಹಂಗೆ ಮಾಡಿದಾನೆ ಈಗ ಹೇಳಿ, ಇಷ್ಟೆಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ, ಯಾಕೆ ಈ ಥರ ಮಾಡ್ತಿದ್ಯಾ, ಏನಾಗಿದೆ ನಿಮಗೆ ಅಂತ ಕೇಳಿದ್ರು. ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿಟ್ಕೊಳ್ತೀನಿ. ನಮ್ಮಪ್ಪ ರೈತರಿಗೆ ಹಿಂಗೆ, ನಾನು ಇಲ್ಲ ಇಷ್ಟ ದಿನ ಆಗಿದೆ, ಇದೆಲ್ಲ ನನ್ನ ಗಾಚಾರ ಸರಿ ಇಲ್ಲ, ಅದಕ್ಕೆ ಆಗಿದೆ ಅಂತ ಎಲ್ಲ ಹೇಳಿದರು. ದಾವಣಗೆರೆ SS ಬಡಾವಣೆಯ ಸುಧಾ ಮದುವೆ ಇದೇ ನಗರದ ದೇವರಾಜ್ ಅರಸು ಬಡಾವಣೆಯ ರಾಜೇಶ್ ಜೊತೆ 2006 ನಡೆದಿತ್ತು. ರಾಜೇಶ್ ಆಟೋಮೊಬೈಲ್ ಇಂಜಿನಿಯರ್, ಅಳಿಯ ಒಳ್ಳೆ ಉದ್ಯೋಗದಲ್ಲಿದ್ದಾನೆ ಅಂತ ಸುಧಾ ಮನೆಯವರು 5 ಲಕ್ಷ ನಗದು, 250 ಗ್ರಾಂ ಚಿನ್ನ ಕೊಟ್ಟು ಮದುವೆ ಮಾಡಿದ್ರು. ನಂತರ 2 ವರ್ಷ ರಾಜೇಶ್ ಪತ್ನಿಯ ಜೊತೆಗಿದ್ದ. ಬರೋಡಾದ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಸುಧಾ ಗರ್ಭಿಣಿಯಾದಾಗ ತವರಿಗೆ ಬಂದು ಬಿಟ್ಟು ಹೋಗಿದ್ದ. ಆದರೆ ಹೆರಿಗೆ ಆದ ಮೇಲೆ ಹೆಣ್ಣು ಮಗು ಹುಟ್ಟಿರೋದನ್ನು ತಿಳಿದು ಬಂದೇ ಇಲ್ವಂತೆ. ಈಗ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಇಲ್ವಂತೆ. ಹುಡುಗೊಂದು ನಮಗೆ ಬರೋಚಿನಲ್ಲಿದ್ದ ಇರೋವರೆಗೂ ಗೊತ್ತು, ಮತ್ತೆ ಅಲ್ಲಿಂದ ಇಲ್ಲಿ ಬಂದ ಅನ್ನೋದು ಗೊತ್ತಾಯಿತು. ಹೆರಿಗೆ ಆದಾಗ ಇಲ್ಲೇ ಇದ್ರೂ ಮಗನ ನೋಡಕ್ಕೆ ಬರಲಲ್ಲ, ಹೆಣ್ಣು ಹುಡುಗಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ರೀತಿ ತಾತ್ಸಾರ, ವರದಕ್ಷಿಣೆ, ಹೆಣ್ಮಗು ಆಗಿದೆ ಅನ್ನೋದು. ಒಟ್ಟಿನಲ್ಲಿ ಆ ಜನನೇ ಸಂಸಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ. ರಾಜೇಶ್ ಮತ್ತೊಂದು ಮದುವೆಯಾಗಿದ್ದಾನೆ ಅನ್ನೋ ಮಾಹಿತಿಯೂ ಇದೆಯಂತೆ. ಸದ್ಯ ರಾಜೇಶ್ ವಿರುದ್ಧ ದಾವಣಗೆರೆ ಮಹಿಳಾ ಠಾಣೆಯಲ್ಲಿ ಸುಧಾ ದೂರು ನೀಡಿದ್ದಾಳೆ. ಪೊಲೀಸರು ಕೂಡ ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಆರೋಪ ಇವರದ್ದು. ಇದೆಲ್ಲ ಏನೇ ಇರಲಿ, ಹೆಣ್ಣು ಮಗು ಹುಟ್ಟಿದ ಕಾರಣಕ್ಕೆ ರಾಜೇಶ್ ಬಂದಿಲ್ಲ ಅನ್ನೋದಾದರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ ಬಿಡಿ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7.